ನೋಡಿ ಫ್ರಂಟಲ್ಲಿ ನಾನು ರಿವರ್ಸ್ ಸಗಿತಾ ಇದ್ದೀನಿ ನನಗೆ 360 ಡಿಗ್ರಿ ನೋಡಿ ಈಗ ಕಾರ್ನ ನೀವು ತುಂಬಾ ಚೆನ್ನಾಗಿ ನೋಡ್ಕೊಂಡಿರ್ತಾರೆ ಯಾರೋ ಇಸ್ಕೊಂಡು ಹೋಗಿ ಹೇಗೆಗೋ ಓಡಿಸಿ ತಂದ್ಕೊಟ್ರೆ ಅದು ಏನಾಗಿದೆ ಅಂತ ಕಂಡೀಷನ್ ಗೊತ್ತಾಗಲ್ಲ ಅದನ್ನ ಮಾನಿಟರ್ ಮಾಡ್ಕೋತಲ್ವ ನಾವು ನೀವು ಕಡಿಮೆ ಬಜೆಟ್ ಅಲ್ಲಿ ನೋಡ್ತಾ ಇರೋ ಕಾರ್ ಅಲ್ಲೇ ನಿಮಗೆ ಇಷ್ಟೆಲ್ಲ ಫೀಚರ್ಸ್ ಕೊಡ್ತಾ ಇರೋದ್ರಿಂದ ಇಂಡಿಯಾದಲ್ಲಿ ನಂಬರ್ 1 ಟ್ರೆಂಡಿಂಗ್ ಅಂದ್ರೆ ನಂಬರ್ 1 ಸೆಲ್ಲಿಂಗ್ ಕಾರ್ ಅಂತಾನೆ ಅನ್ಬಹುದು ಈ ವರ್ಷನ್ ಅಂದ್ರೆ ಈ ಸೆಗ್ಮೆಂಟ್ ಅಲ್ಲಿ ಅಂದ್ರೆ ಏಷ್ಯನ್ ಎನ್ಕ್ಯಾಪ್ ಅದರಲ್ಲಿ ಸೇಫ್ಟಿ ರೇಟಿಂಗ್ಸ್ ಅಲ್ಲಿ 5 ಗೆ 4.2 ರೇಟಿಂಗ್ಸ್ ಬಂದಿದೆ ಸೇಫ್ಟಿ ಅಲ್ಲೂ ತುಂಬಾ ಬೆಸ್ಟ್ ಇದೆ ಅಂಡ್ ಇಂಜಿನ್ ಸೌಂಡ್ ಸ್ಟಾರ್ಟ್ ಮಾಡಿದಾಗ ಹೇಗಿರುತ್ತೆ ನೋಡಿ 360 ಡಿಗ್ರಿ ಕ್ಯಾಮೆರಾ ಆಗಬಹುದು ಮತ್ತೆ ಫ್ರಂಟ್ ಅಂಡ್ ಬ್ಯಾಕ್ ಡಿಸೈನ್ಸ್ ಆಗಬಹುದು ಮತ್ತೆ ಡ್ರೈವಿಂಗ್ ಫೀಲ್ ತುಂಬಾ ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಲ್ಲ ನನ್ನ ಮುಂದೆ ಇದೆ ನಿಸ್ಸಾನ್ ಅವರ ಮ್ಯಾಗ್ನೈಟ್ ಕಾರ್ ಇದೆ ಮುಂಚೆ ಫ್ರಂಟ್ ಡಿಸೈನ್ ಬಗ್ಗೆ ಹೇಳ್ಬಿಡ್ತೀನಿ ಫ್ರಂಟ್ ಡಿಸೈನ್ ಹೆಡ್ ಲೈಟ್ಸ್ ಇಂದ ನೋಡೋಣ ಸರ್ ಅಲ್ಲಿ ಬಂದು ನಿಮಗೆ ಸಿಲ್ವರ್ ಸ್ಲಿಕ್ ಹಾಲ್ ನಿಮಗೆ ಎಲ್ಇಡಿ ಹೆಡ್ ಲ್ಯಾಂಪ್ಸ್ ಎಲ್ಇಡಿ ಹೆಡ್ ಲ್ಯಾಂಪ್ಸ್ ಬರುತ್ತೆ ಡಿಸೈನ್ ನೋಡಿ ಫುಲ್ ಸ್ಟೈಲಿಶ್ ಅಂಡ್ ಕರ್ವ್ ಡಿಸೈನ್ ಕೊಟ್ಟಿದ್ದಾರೆ ನೋಡಿ ಅಂದ್ರೆ ಈ ಬೇಸಿ ಅಂದ್ರೆ ಈ ಸೆಗ್ಮೆಂಟ್ ಅಲ್ಲಿ ನಿಮಗೆ ಪ್ರತಿಯೊಂದು ನಿಮಗೆ ಫ್ರಂಟ್ ಅಲ್ಲಿ ನೋಡಬಹುದು ನೀವು ಎಲ್ಲಾದರಲ್ಲೂ ಕಾರ್ನರಿಂಗ್ ಫಿನಿಶ್ ಮತ್ತೆ ಕ್ರೋಮ್ ಡಿಸೈನ್ ಕೊಟ್ಟಿದ್ದಾರೆ ಅಂಡ್ ಗ್ರಿಲ್ಸ್ ನೋಡಬಹುದು ಈ ಕಟ್ ಗ್ರಿಲ್ ಬರುತ್ತೆ ನೋಡಿ ಫ್ರಂಟ್ ಬಂಪರ್ ಅಲ್ಲಿ ಅಂಡ್ ನಿಮಗೆ ಫಾಗ್ ಲೈಟ್ಸ್ ಬಂದು ಕೆಳಗಡೆ ಇಲ್ಲಿ ಪ್ಲೇಸ್ಮೆಂಟ್ ಇದೆ ಎರಡು ಸೈಡ್ ಅಂಡ್ ಟೋ ಹುಕ್ ಫ್ರಂಟ್ ಗೆ ಇಲ್ಲಿ ಕೊಟ್ಟಿದ್ದಾರೆ ನಿಮಗೆ ಡಿಸೈನ್ ಅಂತ ಫ್ರಂಟ್ ಇಂದ ನೋಡಿ ಕ್ಲಾಸಿ ಆಗಿದೆ ಅಂದ್ರೆ ಯಾವುದೋ ತುಂಬಾ ಒಂದು 15 ಲಕ್ಷ 20 ಲಕ್ಷ ಕಾರ್ ಫೀಲ್ ಅನ್ಸಬಹುದು ಆ ತರನೇ ಡಿಸೈನ್ ಕೊಟ್ಟಿದ್ದಾರೆ ಅಂಡ್ ನಿಮಗೆ ಸೈಡ್ ಅಲ್ಲಿ ಬಂದು ಮ್ಯಾಗ್ವೀಲ್ಸ್ ನೋಡ್ತಾ ಇದ್ರಾ ಡೈಮಂಡ್ ಕಟ್ ಅಲಾಯ್ಸ್ ಅಲ್ವಾ ಇದು ಹೌದು ಸರ್ ಡೈಮಂಡ್ ಕಟ್ ಅಲಾಯ್ಸ್ 16 ಇಂಚಸ್ ಟೈರ್ ಪ್ರೊಫೈಲ್ ಹೇಳ್ಬಿಡ್ತೀನಿ ನಿಮಗೆ 195/60 R16 ಇಂಚಸ್ ಅಲಾಯ್ ವೀಲ್ ಇದು ಅಂಡ್ ನಿಮಗೆ ಸೈಡ್ ಇಂದ ಡಿಸೈನ್ ಅಲ್ಲಿ ನಿಸಾನ್ ಮ್ಯಾಗ್ನೈಟ್ ಅಂತ ಇಲ್ಲಿ ಬ್ಯಾಡ್ಜಿಂಗ್ ಬರುತ್ತೆ ಸೈಡ್ ಲುಕ್ ತುಂಬಾ ಚೆನ್ನಾಗಿದೆ ಅಂಡ್ ಸ್ಪೇಷಿಯಸ್ ಆಗಿದೆ ಅಂಡ್ ಲುಕ್ ನೋಡಿ ದೊಡ್ಡ ಕಾರ್ ಅನ್ನೋ ತರನೇ ಅನ್ಸುತ್ತೆ ಗ್ರೌಂಡ್ ಕ್ಲಿಯರೆನ್ಸ್ ನೋಡಿ ತುಂಬಾ ದೊಡ್ಡದ ಗ್ರೌಂಡ್ ಕ್ಲಿಯರೆನ್ಸ್ ಕೊಟ್ಟಿದೆ 205 mm ಗ್ರೌಂಡ್ ಕ್ಲಿಯರೆನ್ಸ್ ಇದೆ ಅಂದ್ರೆ ನೋಡಿ ಇಲ್ಲಿ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಕಾರ್ ಫಸ್ಟ್ ಸೆನ್ಸರ್ಸ್ ಕೊಟ್ಟಿದ್ದಾರೆ ಅಂಡ್ ನಿಮಗೆ ಬ್ಯಾಕ್ ಸೈಡ್ ಬಂದ್ರೆ ಅದೇ ರೀತಿ ಸ್ಪಾಯ್ಲರ್ ಇದೆ ಇದು ಇನ್ಬಿಲ್ಟ್ ಅಂದ್ರೆ ಕಂಪನಿಯಿಂದನೇ ಬರುತ್ತಲ್ಲ ಸರ್ ಹೌದು ಸರ್ ಸ್ಪಾಯ್ಲರ್ಸ್ ಅವರಿಂದ ಬರುತ್ತೆ ಡಿಫಾಗರ್ ಮತ್ತೆ ವೈಪರ್ಸ್ ಬರುತ್ತೆ ಬ್ಯಾಕ್ ಸೈಡ್ ಅಲ್ಲಿ ಅಂಡ್ ನಿಸಾನ್ ಲೋಗೋ ಅಂಡ್ ಮ್ಯಾಗ್ನೆಟ್ ಬರುತ್ತೆ ಮತ್ತೆ ಟರ್ಬೋ ಎಡಿಷನ್ ಇದು ಸೊ ಈ ರೀತಿ ಇರುತ್ತೆ ಬ್ಯಾಕ್ ಸೈಡ್ ಇಂದ ಮತ್ತೆ ಬ್ಯಾಕ್ ಸೈಡ್ ಅಲ್ಲಿ ನಿಮಗೆ 4 ಸೆನ್ಸರ್ಸ್ ಬರುತ್ತೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಅಂಡ್ ಡಿಸೈನ್ ನೋಡಿ ಬ್ಯಾಕ್ ಸೈಡ್ ಕೂಡ ತುಂಬಾ ಚೆನ್ನಾಗಿದೆ ಒನ್ ಟಚ್ ಬೂಟ್ ಓಪನ್ ಇದೆ ಅಂಡ್ ರಿವರ್ಸ್ ಕ್ಯಾಮ್ರಾ ಇಲ್ಲಿ ಪ್ಲೇಸ್ಮೆಂಟ್ ಆಗಿದೆ ಮತ್ತೆ ಒಂದು ಹೆಡ್ ಅಂದ್ರೆ ಬ್ಯಾಕ್ ಲೈಟ್ಸ್ ಕೂಡ ಇಲ್ಲೇ ಪ್ಲೇಸ್ಮೆಂಟ್ ಆಗಿದೆ ಅದು ರಿವರ್ಸ್ ಕ್ಯಾಮ್ರಾ ಎಲ್ಲ ನಾನು ಇಂಟೀರಿಯಲ್ ಕೂತಾಗ ಹೇಗೆ ಇದೆ ಏನೇನು ಫೀಚರ್ಸ್ ಇದೆ ಅಂತ ತೋರಿಸ್ಕೊಡ್ತೀನಿ ಈಗ ಬೂಟ್ ಸ್ಪೇಸ್ ನೋಡೋಣ ಬನ್ನಿ ನೋಡಿ 336 ಲೀಟರ್ಸ್ ಬೂಟ್ ಸ್ಪೇಸ್ ಕಾಣಿಸ್ತಾ ಇದೆ ಅನ್ಕೋತೀನಿ ಸ್ಪೇಷಿಯಸ್ ಆಗಿದೆ ಲಗೇಜಸ್ ಎಲ್ಲ ಕ್ಯಾರಿ ಮಾಡೋದಕ್ಕೆ ಬೇಕಾದಷ್ಟು ನಿಮಗೆ ಈ ಸೆಗ್ಮೆಂಟ್ ಅಲ್ಲಿ ತುಂಬಾನೇ ಬೂಟ್ ಸ್ಪೇಸ್ ಕೊಟ್ಟಿದ್ದಾರೆ ಅಂಡ್ ನಿಮಗೆ ಪಾರ್ಸೆಲ್ ಟ್ರೇ ತರ ಹಿಂದ್ಗಡೆ ಏನಾದರೂ ಇಟ್ಕೊಳ್ಳೋದಕ್ಕೆ ಇದು ಬರುತ್ತೆ ನೋಡಿ ಇಲ್ಲಿ ಬೂಟ್ ಲ್ಯಾಂಪ್ ಮತ್ತೆ ನೀವು ಏನಾದರೂ ಹುಕ್ ಮಾಡೋದಕ್ಕೆ ಇಲ್ಲೊಂದು ಕ್ಲಿಪ್ ಇಟ್ಕೊಟ್ಟಿದ್ದಾರೆ ಲಗೇಜ್ ಏನಾದ್ರು ಕ್ಯಾರಿ ಮಾಡೋದಕ್ಕೆ ಆ ಹುಕ್ ಕೂಡ ಕೊಟ್ಟಿದ್ದಾರೆ ಓಕೆ ಸ್ಪೇಸ್ ಕೂಡ ತುಂಬಾ ಚೆನ್ನಾಗಿದೆ ಅಂಡ್ ನಾವೀಗ ಬ್ಯಾಕ್ ಸೀಟು ಪ್ಯಾಸೆಂಜರ್ಗೆ ಕೂರೋರ್ಗೆ ಹೇಗಿದೆ ಸ್ಪೇಸು ಮತ್ತೆ ಫೀಲ್ ಹೇಗಿದೆ ಅದೊಂಚೂರು ನೋಡೋಣ ಬನ್ನಿ ಓಕೆ ಬ್ಯಾಕ್ ಸೈಡಲ್ಲಿ ನಿಮಗೆ ಪವರ್ ವಿಂಡೋ ಸಿಲ್ ಪ್ಲೇಸ್ಮೆಂಟ್ ಇದೆ ಆ್ಯಂಡ್ ಡೋರ್ ಹ್ಯಾಂಡಲ್ ಮತ್ತೆ ಹ್ಯಾಂಡಲ್ ಬಾರ್ ಇದು ನಿಸಾನ್ ಮ್ಯಾಗ್ನೆಟಲ್ಲಿ ಇಲ್ಲಿ ಬರುತ್ತಲ್ಲ ನಾರ್ಮಲ್ ಕಾರಲ್ಲಿ ಆ ರೀತಿ ಇಲ್ಲ ಅಂದ್ರೆ ಓಲ್ಡ್ ಸ್ಟೈಲ್ ಅನ್ನೊಂದು ಇದೊಂದು ಓಲ್ಡ್ ಸ್ಟೈಲ್ ಅಲ್ಲಿ ಏನು ಬರ್ತಾ ಇತ್ತು ಆ ರೀತಿ ಕೊಟ್ಟಿದ್ದಾರೆ ಅಂಡ್ ಸ್ಪೇಸ್ ನೋಡೋಣ ಬನ್ನಿ ಚೇತನ್ ಅವ್ರು ಕೂತಿದ್ದಾರೆ ಅವ್ರಿಗೆ ಹೆಡ್ ರೂಮ್ ಲೆಗ್ ರೂಮ್ ತೋರಿಸ್ತೀನಿ ಅಂಡ್ ಅದಕ್ಕಿಂತ ಮುಂಚೆ ನಿಮಗೆ ಇಲ್ಲಿ ಎಸಿ ವೆಂಟ್ಸ್ ಕೂಡ ಸಿಗುತ್ತೆ ಈ ಕಾರಲ್ಲಿ ಈ ಕಾರಲ್ಲಿ ಎಸಿ ವೆಂಟ್ಸ್ ಕೊಟ್ಟಿದ್ದಾರೆ ಚಾರ್ಜಿಂಗ್ ಪೋರ್ಟ್ ಇಲ್ಲೇ ಇದೆ ಅಂಡ್ ಎಸಿ ಕಂಟ್ರೋಲ್ಸ್ ಇಲ್ಲೇ ಇದೆ ಐ ಮೀನ್ ಯಾವ ಥರ ಎಷ್ಟು ಸ್ಪೀಡ್ ಬೇಕೋ ಆ ಥರ ಬಟ್ ಈಗ ಅದಕ್ಕಿಂತ ಮುಂಚೆ ಬ್ಯಾಕ್ ಸೈಡ್ ಪ್ಯಾಸೆಂಜರ್ಗೆ ಹೇಗಿದೆ ಸ್ಪೇಸು ನೋಡಿ ಇಲ್ಲಿ ಅವ್ರು ಕೂತಿದ್ದಾರೆ ಹೆಡ್ ರೂಮ್ ನೋಡಿ ತುಂಬಾನೇ ಸ್ಪೇಸ್ ಇದೆ 6 ಫೀಟ್ ಇದ್ರೂ ತಡೆಯೋದಿಲ್ಲ ಅಷ್ಟು ಸ್ಪೇಸ್ ಇದೆ ಲೆಗ್ ರೂಮ್ ಅಂತೂ ಕೇಳೋ ಹಾಗೆ ಇಲ್ಲ ಫ್ರೀಯಾಗಿ ನೀವು ಆರಾಮಾಗಿ ಲಾಂಗ್ ಡಿಸ್ಟೆನ್ಸ್ ಅಥವಾ ಎಲ್ಲೇ ಓಡಾಡಿದ್ರು ಏನು ಪ್ರಾಬ್ಲಮ್ ಇಲ್ಲದೆ ಇರೋ ಥರ ಆರಾಮಾಗಿ ಪ್ಯಾಸ ಅಂದರೆ ನೀವು ಟ್ರಾವೆಲ್ ಮಾಡ್ಬೋದು ಆ್ಯಂಡ್ ಹಿಂದ್ಗಡೆ ಆರ್ಮ್ ರೆಸ್ಟ್ ಕೂಡ ಕೊಟ್ಟಿದ್ದಾರೆ ಕಪ್ ಹೋಲ್ಡರ್ಸ್ ಆ್ಯಂಡ್ ಸೈಡಲ್ಲಿ ಹಿಂಗೆ ಮೊಬೈಲ್ ಇಟ್ಕೊಳ್ಳೋದಕ್ಕೆ ಮೊಬೈಲ್ ಹೋಲ್ಡರ್ ಕೊಟ್ಟಿದ್ದಾರೆ ಆ್ಯಂಡ್ ಎರಡು ಹೆಡ್ರೆಸ್ ಬ್ಯಾಕಲ್ಲಿ ಹೆಡ್ರೆಸ್ ಕೊಟ್ಟಿದ್ದಾರೆ ಸ್ಪೇಸು ಕೂಡ ತುಂಬ ಚೆನ್ನಾಗಿದೆ 3 ಜನ ಆರಾಮಾಗಿ ಟ್ರಾವೆಲ್ ಮಾಡ್ಬೋದು ನೋಡಿ ಈಗ ನಾನು ಇಲ್ಲಿ ಕೂತಿದ್ದೀನಿ ಚೇತನ್ ಅವರು ಅಲ್ಲಿದ್ದಾರೆ ಇನ್ನೊಬ್ರು ಕೂರ್ಬೋದು ಆರಾಮಾಗಿ ಹಿಂದ್ಗಡೆ ನಿಮ್ಗೇನು ಪ್ರಾಬ್ಲಮ್ ಆಗಲ್ಲ ಸ್ಪೇಸು ಕೂಡ ತುಂಬ ಚೆನ್ನಾಗಿದೆ ಸ್ಪೇಸೇ ನಂಬರ್ 1 ಈ ಕಾರಲ್ಲಿ ಆ್ಯಂಡ್ ಮುಂದೆ ಈಗ ಫ್ರಂಟ್ ಸೀಟಿಂದ ಡ್ರೈವರ್ ಆ್ಯಂಡ್ ಪ್ಯಾಸೆಂಜರ್ಗೆ ಏನಿದೆ ಫೀಲ್ ನೋಡೋಣ
ಲಾಕ್ ಅನ್ಲಾಕ್ ಆಗುತ್ತೆ ಇಲ್ಲಿ ನೋಡಿದ್ರ ಈಗ ನಾನು ಈ ರಿಕ್ವೆಸ್ಟ್ ಸೆನ್ಸರ್ ಪ್ರೆಸ್ ಮಾಡ್ತೀನಿ ನೀವು ಅಲ್ಲಿ ನೋಡ್ಕೊಳ್ಳಿ ಓಪನ್ ಆಯ್ತು ಓಕೆ ಅಂಡ್ ನಿಮಗೆ ಇಲ್ಲಿ ಮಿರರ್ ಕ್ಲೋಸ್ ಅಂಡ್ ಓಪನ್ ಅಂಡ್ ಅಂಡ್ ನಿಮಗೆ 4 ಡೋರ್ ಪವರ್ ವಿಂಡೋಸ್ ಬರುತ್ತೆ ಮತ್ತೆ ಮಿರರ್ ಲಾಕ್ ಅನ್ಲಾಕ್ ಬಟ್ ಅಂಡ್ ನಿಮಗೆ ಫ್ರಂಟ್ ಇಲ್ಲಿ ಸೀಟ್ ಅಡ್ಜಸ್ಟಬಲ್ ಗೆ ನಾರ್ಮಲ್ ಆಗಿ ಮೇಲೆ ಮತ್ತೆ ಬ್ಯಾಕ್ ಸೈಡ್ ಬರೋದಕ್ಕೆ ಹ್ಯಾಂಡಲ್ ಬಾರ್ ಕೊಟ್ಟಿದ್ದಾರೆ ಓಕೆ ಈಗ ಮೇನ್ ಫೀಚರ್ ಈ ಕಾರ್ ಅಲ್ಲಿ ತುಂಬಾ ಚೆನ್ನಾಗಿರೋ ಫೀಚರ್ಸ್ ಈಗ ಇಂಟೀರಿಯರ್ ಅನ್ನು ತೋರಿಸ್ತೀನಿ ಸರ್ ಅಕಡೆನೆ ಬಂದ್ಬಿಡ್ತೀರಾ ಓಕೆ ಒಳಗಡೆಯಿಂದ ಹೇಗಿದೆ ಡಿಸೈನ್ ಮತ್ತೆ 360 ಕ್ಯಾಮೆರಾ ಹೇಗೆ ವರ್ಕ್ ಆಗುತ್ತೆ ಮತ್ತೆ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಏನಾಗಿದೆ ಯಾವ ಯಾವ ತರ ಫೀಚರ್ಸ್ ಕೊಟ್ಟಿದ್ದಾರೆ ನೋಡೋಣ ಬನ್ನಿ ಈ ಅನಿಮೇಟೆಡ್ ಡಿಸ್ಪ್ಲೇ ಬರುತ್ತೆ ಸರ್ ಓಕೆ ಸ್ಟಾರ್ಟ್ ಸ್ಟಾಪ್ ಬಟನ್ ಆನ್ ಮಾಡಿದ ತಕ್ಷಣ ನೋಡಿ ಅನಿಮೇಟೆಡ್ ಡಿಸ್ಪ್ಲೇ ಬರುತ್ತೆ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ ಓಕೆ ಟೆಂಪರೇಚರ್ ಗೇಜ್ ಇದು ಇದು ಫ್ಯೂಲ್ ಗೇಜ್ ಇಲ್ಲಿ ನಿಮಗೆ ಸೆಂಟರ್ ಅಲ್ಲಿ ಸ್ಪೀಡೋಮೀಟರ್ ಬರುತ್ತೆ ಇದು ಆರ್ ಪಿ ಎಂ ಮೀಟರು ಕೆಳಗಡೆ ಓಡೋಮೀಟರ್ ಬರುತ್ತೆ ಆ್ಯಂಡ್ ಇದು ನಿಮ್ಮ ಟ್ರಿಪ್ ಮೀಟರ್ ಎಷ್ಟಿದೆ ಅನ್ನೋ ತೋರಿಸುತ್ತೆ ಟೈಮ್ ಮತ್ತು ಟೆಂಪರೇಚರ್ ಅಲ್ಲೂ ಕೂಡ ಅಂದರೆ ನಾರ್ಮಲ್ ಟೆಂಪರೇಚರ್ ತೋರಿಸುತ್ತೆ ಮತ್ತು ಡೋರ್ ಓಪನಿಂಗ್ ಕ್ಲೋಸ್ ಬಟನ್ಸ್ ಎಲ್ಲ ನಿಮಗೆ ಇಷ್ಟು ಫೀಚರ್ಸ್ ಇಲ್ಲಿ ಕಾಣಿಸುತ್ತೆ ನೋಡ್ತಾ ಇದ್ರಲ್ಲ ಇಷ್ಟು ಈ ಡಿಸ್ಪ್ಲೇ ನಿಮ್ಮ ಇದು ಬಂದರೆ ಮೋಡ್ಸ್ ಇದೆ ಅನ್ಸುತ್ತೆ ಸ್ಟೀರಿಂಗ್ ಆಡಿಯೋ ಕಂಟ್ರೋಲ್ಸ್ ಬರುತ್ತೆ ಮತ್ತೆ ಕಾಲ್ ರಿಸೀವಿಂಗ್ ಕಾಲ್ ರಿಜೆಕ್ಟ್ ಬರುತ್ತೆ ಓಕೆ ಮತ್ತೆ ನಿಮಗೆ ಮ್ಯೂಟ್ ಬಟನ್ ಬರುತ್ತೆ ಮತ್ತೆ ವಿತ್ ವಾಯ್ಸ್ ರೆಕಗ್ನಿಷನ್ ಬರುತ್ತೆ ನಿಮಗೆ ಓಕೆ ಇದು ಬಂದು ನಿಮಗೆ ಕ್ಲಸ್ಟರ್ ಕಂಟ್ರೋಲ್ ಬರುತ್ತೆ ನಿಮಗೆ ಮತ್ತೆ ನಿಮಗೆ ಕ್ರೂಸ್ ಕಂಟ್ರೋಲ್ ಬರುತ್ತೆ ಇದು ಕ್ರೂಸ್ ಕಂಟ್ರೋಲ್ ಅಂದ್ರೆ ಸ್ಪೀಡ್ ಸೆಟ್ ಮಾಡ್ಕೊಳ್ಳೋದು ಆ ತರ ಮತ್ತೆ ನಿಮಗೆ ಟೈರ್ ಪ್ರೆಷರ್ ಮಾನಿಟರ್ ಸಿಸ್ಟಮ್ ಬರುತ್ತೆ ನಿಮಗೆ ಓಕೆ ಯಾವ ಟೈರ್ ಅಲ್ಲಿ ಎಷ್ಟು ಪ್ರೆಷರ್ ಇರುತ್ತೆ ಎಷ್ಟು ಇದೆ ಈಗ ಏರ್ ಅನ್ನೋದು ಅಲ್ಲಿ ಗೊತ್ತಾಗ್ಬಿಡುತ್ತಲ್ಲ ನೋಡಿ ಈಗ ಅವ್ರು ಚೆಕ್ ಮಾಡ್ತಾ ಇದಾರೆ ಯಾವ್ಯಾವ ಟೈರ್ ಅಲ್ಲಿ ಎಷ್ಟು ಪ್ರೆಷರ್ ಇದೆ ನಮಗೆ ಓಕೆ ಅಂತ ಅಂದ್ರೆ ಕರೆಕ್ಟ್ ಇದೆ ಅಂತ ಲೋ ಆಗಿದ್ರೆ ಏನಂತ ತೋರಿಸುತ್ತೆ ಅಲ್ಲಿ ಸ್ವಲ್ಪ ಚೆಕ್ ಟೈರ್ ಪ್ರೆಷರ್ ಅಂತ ತೋರಿಸುತ್ತೆ ಓಕೆ ಅಲ್ಲಿ ಟೈರ್ ಪ್ರೆಷರ್ ನೀವು ಮಾನಿಟರ್ ಮಾಡ್ಕೋಬಹುದು ಅಂಡ್ ಓರ್ ಎಸಿ ವೆಂಟ್ಸ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ಸೇಮ್ ಲ್ಯಾಂಬೋರ್ಗಿನಿ ಡಿಸೈನ್ ತರನೇ ಇದೆ ಫ್ರಂಟ್ ಅಲ್ಲಿ ನೀವು ಕೂತ ತಕ್ಷಣ ನೀವು ಏನಾದ್ರು ಲ್ಯಾಂಬೋರ್ಗಿನಿ ಕಾರ್ ನೋಡಿದ್ರೆ ಆ ಫೀಲ್ ಬರುತ್ತೆ ಸ್ವಲ್ಪ ಅಂದ್ರೆ ಆತರ ಡಿಸೈನ್ ಕೊಟ್ಟಿದ್ದಾರೆ ಮತ್ತೆ ಹಾರ್ಡ್ ಪ್ಲಾಸ್ಟಿಕ್ ಅಲ್ಲಿ ಏನು ಡ್ಯಾಶ್ ಬಂದಿದೆ ಅಂಡ್ ಇಲ್ಲಿ ನಿಮ್ಗೊಂಥರ ಕಾರ್ಬನ್ ಫೈಬರ್ ತರ ಒಂದು ಡಿಸೈನ್ ಅಲ್ಲಿ ಕೊಟ್ಟಿದ್ದಾರೆ ಅಂಡ್ ಎಷ್ಟು ಏರ್ ಬ್ಯಾಕ್ ಇದೆ ಸರ್ ಡ್ಯುಯಲ್ ಏರ್ ಬ್ಯಾಗ್ ಡ್ಯುಯಲ್ ಫ್ರಂಟ್ಗೆ ಡ್ಯುಯಲ್ ಏರ್ ಬ್ಯಾಗ್ಸ್ ಇದೆ ಅಂಡ್ ನಿಮ್ಗೆ ಎ ಸಿ ಕಂಟ್ರೋಲ್ಸ್ ಇಲ್ಲಿ ಬರುತ್ತೆ ಅಂಡ್ ಗೇರಿಂಗ್ ಪೊಸಿಷನ್ ಇದೆ ನೋಡಿ ಇಲ್ಲಿ ಚಾರ್ಜಿಂಗ್ ಸಾಕೆಟ್ ಬರುತ್ತೆ ಇಲ್ಲಿ ಯು ಎಸ್ ಬಿ ಪೋರ್ಟ್ ಬರುತ್ತೆ ಇಲ್ಲಿ ಕಪ್ ಹೋಲ್ಡರ್ಸ್ ಇದೆ ಅಂಡ್ ನಿಮಗೆ ಆರ್ಮ್ ರೆಸ್ಟ್ ಇಲ್ಲಿ ಬರುತ್ತೆ ಫಿಕ್ಸ್ ಅಲ್ವಾ ಅದು ಓಪನ್ ಏನಿಲ್ಲ ಅಲ್ವಾ ಅಂಡ್ ಗ್ಲೋವ್ ಬಾಕ್ಸ್ ನೋಡಿ ವೆರಿ ವೆರಿ ಲಾರ್ಜ್ ಗ್ಲೋವ್ ಬಾಕ್ಸ್ ಮಾತ್ರ ವಿತ್ ಎಲಿಮಿನೇಷನ್ ವಿತ್ ಲೈಟ್ ಕಂಟ್ರೋಲ್ ಇದೆ ನೋಡಿ ನೀವು ತೆಗೆದ ತಕ್ಷಣ ಆಟೋಮೆಟಿಕ್ ಲೈಟ್ ಆನ್ ಆಗುತ್ತಲ್ಲ ಓಕೆ ಇಷ್ಟು ಫೀಚರ್ಸ್ ಇದೆ ಈಗ ಮೇನ್ ಡಿಸ್ಪ್ಲೇ ಏನೇನು ಅಂದ್ರೆ ಮೇನ್ ಮ್ಯೂಸಿಕ್ ಸಿಸ್ಟಮ್ ಏನಿದೆ ಅದಕ್ಕಿಂತ ಮುಂಚೆ ಹೇಳಿದ್ನಲ್ಲ 360 ಕ್ಯಾಮ್ರಾ ಇದೆ ಅಂತ ನೀವು ಕೂತ್ಕೊಂಡು ಡೋರ್ ಹಾಕ್ತೀನಿ ನೋಡಿ ಈ ಸೈಡ್ ಡೋರ್ ಹಾಕಿಲ್ಲ ನಾನು ಆಪ್ಷನ್ ಕೊಟ್ಟಿದ್ದೆ ಇಲ್ಲಿ ಪವರ್ ಆನ್ ಬಟನ್ ಮ್ಯೂಸಿಕ್ ಸೌಂಡ್ ವಾಲ್ಯೂಮ್ ಅಪ್ ಡೌನ್ ಮತ್ತೆ ಹೋಮ್ ಮೆನು ಬಟನ್ ಅಂಡ್ ಕ್ಯಾಮ್ರಾ ಅಂತ ಕೊಟ್ಟಿದ್ದಾರೆ ಈ ಕ್ಯಾಮ್ರಾ ಬಟನ್ ಪ್ರೆಸ್ ಮಾಡಿದ ತಕ್ಷಣ ನಿಮಗೆ ಏನಾಗುತ್ತೆ ತೋರಿಸಿ ಕ್ಯಾಮ್ರಾ ಆನ್ ಆಯ್ತು ನೋಡಿ ಅಲ್ಲಿ ಒಬ್ರು ಆಂಟಿ ಹೋಗ್ತಾ ಇದಾರೆ ಅವರು ಇಲ್ಲಿ ಕಾಣಿಸಿದ್ರು ಮುಂದ್ಗಡೆ ಒಬ್ರು ನಡ್ಕೊಂಡು ಹೋಗ್ತಿದ್ದಾರೆ ನೋಡಿ ಅವರು ಇಲ್ಲಿ ಕಾಣಿಸ್ತಾ ಇದಾರೆ ಅಂಡ್ ಈಗ ಒಂದು ಕಾರ್ ಪಾಸ್ ಆಗುತ್ತೆ ನಿಮಗೆ ರಿವರ್ಸ್ ತೆಗಿಬೇಕಾದ್ರೆ ಅಥವಾ ಲೆಫ್ಟ್ ಟರ್ನ್ ಏನಾದರೂ ಒಂದು ಮಾಡಬೇಕು ಅಂದಾಗ ನಿಮಗೆ ಮಿರರ್ಸ್ ಅಂದರೆ ಅಥವಾ ಹಿಂದೆ ತಿರುಗೋದು ಆ ಥರ ಎಲ್ಲ ಏನೇನೋ ಸರ್ಕಸ್ ಎಲ್ಲ ಮಾಡೋದು ಬೇಡ ನಿಮ್ಗೆ ಒಂದು ಕಡೆ ಕೂತ್ರೇ 360 ಡಿಗ್ರಿಲಿ ನಿಮ್ಗೆ ಏನೇನು ಇದೆ ಅದೆಲ್ಲ ಡೀಟೇಲ್ಸ್ ಕಾಣಿಸ್ತಾ ಇರುತ್ತೆ ಸೊ ನಿಮಗೆ ರಿವರ್ಸ್ ಆಗಲಿ ಟರ್ನ್ ಮಾಡುವಾಗಲಿ ಅಥವಾ ಕಂಜೆಸ್ಟೆಡ್ ಜಾಗದಲ್ಲೆಲ್ಲ ತುಂಬ ಯೂಸ್ಫುಲ್ಲು 360 ಕ್ಯಾಮ್ರಾ ಇರೋದ್ರಿಂದ ಆ್ಯಂಡ್ ಲೆಫ್ಟ್ ಸೈಡ್ ಬೇಕು ಅಂದರೆ ಸ್ಪೆಸಿಫಿಕ್ಕಾಗಿ ಲೆಫ್ಟ್ ಗೇಟ್ ನೀವು ನೋಡ್ಬೋದು ಆಮೇಲೆ ಯಾವ ರೀತಿ ನೀವು ಮುಂದೆ ಹೋಗ್ಬೇಕಾದ್ರೆ ಯಾವ್ಯಾವ ಜಾಗದಲ್ಲಿ ಏನಾದರೂ ಇಲ್ಲೊಂದು ಕಲ್ಲಿತ್ತು ಅಂದ್ಕೊಳ್ಳಿ ನಮಗೆ ಇಲ್ಲಿ ಮಾನಿಟರ್ ಅಂದರೆ ಬಂಪ್ ಅಂದರೆ ಫ್ರಂಟಿಂದ ನಮಗೆ ಕಾಣಿಸೋದಿಲ್ಲ ಇಲ್ಲಿ ಏನೋ ಒಂದು ಕಲ್ಲಿತ್ತು ಅಥವಾ ಒಂದು ಪ್ರಾಣಿ ಏನೋ ಒಂದು ನಾಯಿ ಇತ್ತು ಅಥವಾ ಚಿಕ್ಕ ಮಕ್ಕಳು ಯಾರೋ ಇದ್ರು ನಾವು ಗೊತ್ತಿರಲ್ಲ ಮೂವ್ ಮಾಡ್ಬಿಡ್ತೀವಿ ಟಚ್ ಆದರೆ ಆಮೇಲೆ ಏನೇನೋ ಪ್ರಾಬ್ಲಮ್ ಆಗುತ್ತೆ ಸೊ ಇಲ್ಲಿ 360 ಕ್ಯಾಮ್ರಾದಿಂದ ಫ್ರಂಟ್ ಬಂಪರ್ ಏನಿದೆ ಅಲ್ಲಿಂದನೇ ನಿಮಗೆ ಆ ಟೈರ್ ಪೊಸಿಷನಿಂದನೇ ಫುಲ್ ಡೀಟೇಲ್ಸ್ ಕಾಣಿಸ್ತಾ ಇರುತ್ತೆ ಸೊ 360 ಕ್ಯಾಮ್ರಾದಿಂದ ಸೇಫ್ಟಿ ಫೀಚರ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ ರೇಡಿಯೋ ಇದೆ ಮೀಡಿಯಾ ಕನೆಕ್ಷನ್ ಫೋನ್ ಕಾಲ್ಸ್ ಮಾಡೋದಕ್ಕಾಗಲಿ ಡ್ರೈವಿಂಗ್ ಈಕೋ ಮೋಡ್ಸ್ ಇದ್ರಲ್ಲಿ ಎಷ್ಟು ಮೋಡ್ ಇದೆ ಸರ್ ಆಕ್ಚುಲಿ ಸರ್ ಇದರಲ್ಲಿ ಮೋಡ್ಸ್ ಬರಲ್ಲ ನಿಮಗೆ ಮ್ಯಾನ್ಯುಲ್ ಅಲ್ಲಿ ಆಟೋಮೆಟಿಕ್ ಅಲ್ಲಿ ನಿಮಗೆ ಲೋಡರ್ ಮೋಡ್ ಮತ್ತೆ ಸ್ಪೋರ್ಟ್ಸ್ ಮೋಡ್ ಅಂತ ಬರುತ್ತೆ ಎರಡು ಮೋಡ್ ಬರುತ್ತೆ ಇದ್ರಲ್ಲಿ ಡ್ರೈವಿಂಗ್ ಈಕೋ ಅಂತ ಅಂತಂದ್ರೆ ಸರ್ ನಿಮಗೆ ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ ವೆಹಿಕಲ್ ನ ಡ್ರೈವಿಂಗ್ ತಗೊಂಡೋದಾಗ ಅವ್ರು ಯಾವ ರೀತಿ ಡ್ರೈವ್ ಮಾಡಿರ್ತಾರೆ ಅಂತ ನೀವು ಕೇಳೋದಿಕ್ಕಾಗದಿಲ್ಲ ಅವಾಗ ನೀವು ಇದ್ರಲ್ಲೇ ಚೆಕ್ ಮಾಡ್ಕೋಬಹುದು ಅವ್ರ ಆಕ್ಸೆಲರೇಷನ್ ಆಗಿರ್ಬೋದು ಗೇರ್ ಶಿಫ್ಟಿಂಗ್ ಆಗಿರ್ಬೋದು ಬ್ರೇಕಿಂಗ್ ಆಗ್ಬೋದು ಇದ್ರಲ್ಲೇ ಚೆಕ್ ಮಾಡ್ಕೋಬಹುದು ಅಂದ್ರೆ ನಮ್ಮ ಫ್ರೆಂಡ್ಸ್ ಗೆ ಯಾರೋ ಒಬ್ರು ಕಾರ್ ಕೇಳಿದ್ ನಾವು ಕೊಡಕ್ ಆಗಲ್ಲ ಏನೋ ಮನ್ಸಿದ್ದೋ ಮನ್ಸಿಲ್ದೇನೋ ಕೊಡ್ತೀವಿ ಅಥವಾ ಡೌಟ್ ಇತ್ತು ಅಕಸ್ಮಾತ್ ಹೇಗೆ ಓಡಿಸ್ತಾರೋ ಅನ್ನೋದು ನಿಮ್ ಕಾರ್ ಅಂದ್ರೆ ನಿಮ್ ಕಾರ್ನ ನೀವು ತುಂಬಾ ಚೆನ್ನಾಗಿ ನೋಡ್ಕೊಂಡಿರ್ತಾರೆ ಯಾರೋ ಇಸ್ಕೊಂಡೋಗಿ ಹೇಗೆಗೋ ಓಡಿಸಿದ್ ತಂದ್ಕೊಟ್ರೆ ಅದೇನಾಗಿದೆ ಅಂತ ಕಂಡೀಷನ್ ಗೊತ್ತಾಗಲ್ಲ ಅದನ್ನ ಮಾನಿಟರ್ ಮಾಡ್ಕೋತಲ್ವ ನಾವು ಅಂದ್ರೆ ಹೇಗೆ ಓಡಿಸಿದಾರೆ ಎಕ್ಸಲೇಟರ್ ಹೇಗೆ ಶಿಫ್ಟ್ ಮಾಡಿದೆ ಗೇರ್ ಹೇಗೆ ಶಿಫ್ಟ್ ಮಾಡಿದ್ದಾರೆ ಅಂತ ಎಲ್ಲ
ಅಂದ್ರೆ ಅದು ಸ್ಟಾರ್ ಮೂಲಕ ನಿಮಗೆ ತೋರಿಸುತ್ತಲ್ವಾ, 5 ಸ್ಟಾರ್ ರೇಟಿಂಗ್ಸ್ ಅಲ್ಲಿ ತೋರಿಸುತ್ತೆ. ಓಕೆ, ಯಾವ ತರ ಆಪರೇಟ್ ಮಾಡ್ತಾ ಇದಾರೆ, ಮಾಡಿದ್ರು ಅನ್ನೋದು ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಅಂದ್ರೆ ಈ ಸ್ಪೆಸಿಫಿಕ್ ಟೈಮ್ ಪೀರಿಯಡ್ಗೂ ನಾವು ಹಾಕೋಬಹುದಲ್ವಾ ಟ್ರಿಪ್. ನೋಡಿ ಎಷ್ಟು ಕಿಲೋಮೀಟರ್ಗೆ ನೀವು ಟ್ರಿಪ್ಪಿಗೆ ಆನ್ ಮಾಡಿ ಕೊಟ್ಟು ಅವ್ರು ತಂದು ಕೊಟ್ಟ ತಕ್ಷಣ ಅವ್ರು ಹೇಗೆ ಹ್ಯಾಂಡಲ್ ಮಾಡಿದರೆ, ಎಷ್ಟು ಮೈಲೇಜ್ ಬಂದಿದೆ, ಎಷ್ಟು ಸ್ಪೀಡಲ್ಲಿ ಆವ್ರೇಜ್ ಅಲ್ಲಿ ಓಡಿಸಿದ್ದಾರೆ, ಡಿಸ್ಟೆನ್ಸ್ ಕನ್ಸಂಪ್ಷನ್ ಎಷ್ಟು ಕಿಲೋಮೀಟರ್ಗೆ, ಅಂದರೆ ಎಷ್ಟು ಫ್ಯೂಲ್ ಕೆಪಾಸಿಟಿ, ಎಲ್ಲ ಈ ಥರ ಫೀಚರ್ಸ್ ನೋಡಿ ನಿಮ್ಗೆ ಕಾಣಿಸ್ತಾ ಇದ್ದೀವಿ. ಇಷ್ಟು ಡೀಟೇಲ್ಸ್ ನಿಮಗೆ ಕೂತ್ಕೊಂಡೆ ನೀವು ಕಾರಲ್ಲಿ ನೋಡ್ಕೋಬಹುದು, ಅವ್ರು ಹೇಗೆ ಓಡಿಸಿದ್ದಾರೆ ಅನ್ನೋ ಕಂಡೀಷನ್ಸ್, ನಿಮ್ಮ ಕಾರ್ನ ಯಾವ ರೀತಿ ಓಡಿಸಿರ್ಬೋದು. ಈಗ ಮೆನು ಅಲ್ಲಿ ನೋಡಿ, ಇಷ್ಟು ಸ್ಮಾರ್ಟ್ ಫೋನ್ ಇಂಟಿಗ್ರೇಷನ್ ಅಂದ್ರೆ ಕನೆಕ್ಷನ್ ಅಲ್ಲ, ಮೊಬೈಲ್ ಟು ಕಾರ್, ನಿಮ್ಗೆ ಆಂಡ್ರಾಯ್ಡ್ ಆಟೋ ಬರುತ್ತೆ, ಆಟೋ ಕಾರ್ ಪ್ಲೇ ಬರುತ್ತೆ, ನಿಮ್ಗೆ ವೈರ್ಲೆಸ್ ಕನೆಕ್ಟಿವಿಟಿ ಬರುತ್ತೆ. ಓಕೆ, ಅಂಡ್ ಸೌಂಡ್ ಕ್ವಾಲಿಟಿ ಹೇಗಿದೆ ಅಂತ ತೋರಿಸ್ತೀನಿ ಒಂದ್ಸಲ. ರೇಡಿಯೋ ಹಾಕಿದ್ರು, ರೇಡಿಯೋಲ್ಲೇ ಏನ್ ಸಖತ್ ಆಗಿದೆ ಅಂದ್ರೆ ಮ್ಯೂಸಿಕ್ ಸಿಸ್ಟಮ್, ಸುಮ್ಮನೆ ನಾನೇನು ಹೇಳ್ಬೇಕು ಅಂತ ಹೇಳ್ತಾ ಇಲ್ಲ, ಸೌಂಡ್ ಮಾತ್ರ ಸೂಪರ್ ಆಗಿದೆ, ನಂಬರ್ ಒನ್ ಕ್ವಾಲಿಟಿ ಇದೆ. ಒಂದ್ಸಲ ಪ್ಲೇ ಮಾಡಿ ಸರ್, ನಿಮ್ ಸೌಂಡ್ ವಾಲ್ಯೂಮ್ ಕಮ್ಮಿ ಇದೆ ನೋಡಿ, ಟ್ವೆಲ್ ಅಲ್ಲಿ ಇದೆ ಸೌಂಡ್, ಹೋಮ್ ಥಿಯೇಟರ್ ತರ ಫೀಲ್ ಕೊಡ್ತಾ ಇದೆ. ಅಂದ್ರೆ ನಾವು ಸೌಂಡ್ ಸಾಂಗ್ಸ್ ಎಲ್ಲ ಫುಲ್ ಪ್ಲೇ ಮಾಡಕ್ಕಲ್ಲ, ಏನಾದ್ರೂ ಬೇರೆ ಫ್ರೀ ಏನೋ ಕಾಪಿರೈಟ್ ಫ್ರೀ ಮ್ಯೂಸಿಕ್ ಹಾಕ್ಬೋದು. ಬಟ್ ನಿಮ್ಗೆ ಗೊತ್ತಾಗ್ತಾ ಇದೆ ನೋಡಿ, 9-10 seconds ಒಳಗೆ ನಾವು ಯೂಸ್ ಮಾಡ್ಬೋದು, ಅಷ್ಟರಲ್ಲೇ ನಿಮ್ಗೆ ಗೊತ್ತಾಗ್ತಿದೆ. ಒಂದ್ಸಲ ಬಂದು ಬೇಕಾದ್ರೆ ನಿಸಾನ್ ಶೋರೂಮ್ಗೆ ಹೋಗಿ ಕಾರ್ ಚೆಕ್ ಮಾಡಿ, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಚೆಕ್ ಮಾಡಿ, ತುಂಬಾ ಚೆನ್ನಾಗಿದೆ ಫೀಚರ್ಸ್. ಮ್ಯೂಸಿಕ್ ಸೌಂಡ್ ಅಷ್ಟೇ ಸಖತ್ತಾಗಿದೆ, ನನಗೆ ತುಂಬಾ ಇಷ್ಟ ಆಯ್ತು ಮ್ಯೂಸಿಕ್ ಸೌಂಡ್ ಅಂತೂ, ತುಂಬಾ ಚೆನ್ನಾಗಿ ಕೊಡಿದ್ರೆ. ಅಂಡ್ ಇದು ಚಾರ್ಜರ್ ಏನೋ ಇದೆಯಾ ಅಂದ್ರೆ, ವೈರ್ಲೆಸ್ ಚಾರ್ಜರ್ ಆಪ್ಷನ್ ಬರುತ್ತೆ, ಆಪ್ಷನ್ ಬರುತ್ತೆ. ನೀವು ಅಂದ್ರೆ ಎಕ್ಸ್ಟ್ರಾ ಪೇ ಮಾಡಿ ಹಾಕ್ಸ್ಕೋಬೇಕಲ್ಲ. ಶೋರೂಮ್ ಕಡೆಯಿಂದಾನೆ ಅವೈಲಬಲ್ ಇದೆ, ವೈರ್ಲೆಸ್ ಚಾರ್ಜಿಂಗ್ ಇದೆ ಆಪ್ಷನ್, ಅದಕ್ಕೆ ಅಂತಾನೆ ಈ ಜಾಗ ಬಿಟ್ಟಿದ್ದಾರೆ. ಓಕೆ, ಒಂದು ರೈಡ್ ರಿವ್ಯೂ ಮಾಡ್ತಾ ಇದ್ದೀನಿ, ನಿಸಾನ್ ಮ್ಯಾಗ್ನೈಟ್. ಇದು ಟಾಪ್ ಓವರ್ ವೇರಿಯಂಟ್ ಅಲ್ವಾ ಸರ್ ಇದು? ಹೌದು ಸರ್, ಟಾಪ್ ಎಂಡ್ ಅಲ್ಲಿ ಟರ್ಬೋ ವೇರಿಯಂಟ್. ಹೌದು ನೋಡಿ, ಇಲ್ಲಿ ಫ್ರಂಟ್ ಅಲ್ಲಿ ತಿಳ್ಕೊಳ್ತೀನಿ, ನಾನು ರಿವರ್ಸ್ ತೆಗಿತಾ ಇದ್ದೀನಿ. ನನಗೆ 360 degrees ನೋಡಿ, ಈಗ ಈ ಕಾರ್ನರ್ ಅಲ್ಲೂ ಫ್ರಂಟ್ ಒಂದ್ಸಲ ತರಿಸ್ಬಿಡಿ. ಈ ರೋಡ್ ಅಲ್ಲಿ ಏನ್ ಬರ್ತಾ ಇದೆ, ಏನು ಈ ರೈಟ್ ಸೈಡ್ ಅಲ್ಲಿ ಹೇಗೆ, ಈ ಅಂದ್ರೆ ಫೋರ್ ವೇ ಇದು, ಎಲ್ಲ ನಿಮ್ಗೆ 360 ಕವರ್ ಆಗ್ತಾ ಇದೆ. ಈಗ ಯಾರು ಇಲ್ಲ, ನಾನು ರಿವರ್ಸ್ ತಗೋತಾ ಇದ್ದೀನಿ. ಓಕೆ, ಇಂಜಿನ್ ತುಂಬಾ ರಿಫೈನ್ ಆಗಿದೆ, ತುಂಬಾ ಫೀಲ್ ಸಖತ್ ಆಗಿದೆ. ಆಕ್ಚುಲಿ 1000 cc ಅಲ್ವಾ ಸರ್ ಇದು? ಹೌದು ಸರ್. ನನ್ನ ಪ್ರಕಾರ ನನ್ನ ಹತ್ರ ಹೋಂಡಾ ಸಿವಿಕ್ ಇರೋದು, ನಂದು 1800 cc. ಈ ಗಾಡಿ ಓಡಿಸ್ತಾ ಇದ್ರೆ ನನಗೆ ನನ್ನ ಸಿವಿಕ್ ತರನೇ ಫೀಲ್ ಇದೆ ಅನ್ಕೊಳ್ಳಿ, ಅಥವಾ ಅದಕ್ಕಿಂತ ರಿಫೈನ್ ಆಗಿದೆ. ಯಾಕೆಂದ್ರೆ ಇದು 2021 ಇದು ಇಯರು, ಆ ಮಾಡಲ್ ಈ ಮಾಡಲ್ ಕಂಪೇರ್ ಮಾಡಿದ್ರೆ ಏನ್ ರಿಫೈನ್ ಆಗಿದೆ. ಆಕ್ಸಿಲೇಟರ್ ನೀವು ನೋಡ್ಬೋದು, ಏನ್ ಸಖತ್ ಆಗಿ ನುಗ್ತಾ ಇದೆ ಅಂದ್ರೆ ಗಾಡಿ. ನಿಮ್ಗೆ ಏನ್ ಅನ್ಸುತ್ತೆ ಫೀಲ್? ಆಕ್ಚುಲಿ ಸರ್ ತುಂಬಾನೇ ಚೆನ್ನಾಗಿದೆ, ಪವರ್ ಅಂಡ್ ಸ್ಮೂತ್ ಇದೆ ಗಾಡಿ, ತುಂಬಾನೇ ಸ್ಮೂತ್ ಬರುತ್ತೆ ಸರ್ ನಿಮ್ಗೆ ನೋಡಿ. ಮತ್ತೆ ಸರ್ ನಿಮ್ಗೆ ಇನ್ನೊಂದೇನಂತಂದ್ರೆ, ಡ್ರೈವಿಂಗ್ ಅಲ್ಲಿ ನೀವು ಸೀಟ್ ಬೆಲ್ಟ್ ಹಾಕಿಲ್ಲ ಅಂತಂದ್ರೆ ಮ್ಯೂಸಿಕ್ ಯಾವ್ದೇ ರೀತಿ ಪ್ಲೇ ಆಗೋದಿಲ್ಲ ನಿಮ್ಗೆ. ಓ, ಅದು ಸೀಟ್ ಬೆಲ್ಟ್ ಇಂಡಿಕೇಟರೇ ಬರ್ತಾ ಇರುತ್ತೆ. ಓಕೆ, ಸೇಫ್ಟಿ ಫೀಚರ್ ಅದೊಂದು ಆಡ್ ಮಾಡಿದ್ದಾರೆ. ಓಡಿಸೋದಕ್ಕೂ ತುಂಬಾ ಚೆನ್ನಾಗಿದೆ. ನಾನು ಹೇಳ್ತಿರೋ ಮಾತು ನಿಮ್ಗೆ ನಂಬಿಕೆ ಇಲ್ಲ ಅಂದ್ರೆ ಒಂದ್ಸಲ ಶೋರೂಮ್ ಬಂದು ಟೆಸ್ಟ್ ಡ್ರೈವ್ ತಗೊಳ್ಳಿ. ನಿಮ್ಗೆ ಇಷ್ಟ ಆದ್ರೆ ಮಾತ್ರ ಬೇಕಾದ ಬೈ ಮಾಡಿ. ನಾನೇ ಏನೋ ಇವ್ರಿಗೆ ಅಡ್ವರ್ಟೈಸ್, ನಾನೇ ನಿಮ್ಗೆ ಹೇಳ್ಬೇಕು ಅನ್ನೋ ಹತ್ರ ಹೇಳ್ತಾ ಇಲ್ಲ, ನನಗೆ ಅನ್ನಿಸ್ತಾ ಇರೋದು ಹೇಳ್ತಾ ಇದ್ದೀನಿ. ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ, ನನಗಂತೂ ತುಂಬಾ ಇಷ್ಟ ಆಯ್ತು. ಫೀಚರ್ಸ್ ಡ್ರೈವಿಂಗ್ ಮಾಡೋದಕ್ಕಾಗ್ಲಿ ಮತ್ತೆ ಇಂಟೀರಿಯರ್ ಆಗ್ಲಿ ಎಲ್ಲ ನನಗಂತೂ ತುಂಬಾ ಇಷ್ಟ ಆಯ್ತು. ಸೊ ಅದಕ್ಕೆ ಅನ್ಸುತ್ತೆ ಇಷ್ಟೊಂದು ಹೈಪ್ ಇದೆ ಒಟ್ಟಿನಲ್ಲಿ ಮಾರ್ಕೆಟ್ ಅಲ್ಲಿ ನಿಸಾನ್ ಮ್ಯಾಗ್ನೆಟ್ಗೆ. ನನಗಂತೂ ನಿಜವಾಗ್ಲೂ ನನಗೆ ಗಾಡಿ ತುಂಬಾ ಇಷ್ಟ ಆಗಿದೆ. ನೀವೇನಾದ್ರು ನಿಸಾನ್ ಮ್ಯಾಗ್ನೆಟ್ ಬೈ ಮಾಡ್ಬೇಕು ಅಂತ ಇದ್ರೆ ಆರಾಮಾಗಿ ಬೈ ಮಾಡಿ, ಗಾಡಿ ತುಂಬಾ ಚೆನ್ನಾಗಿದೆ, ಇದು ನನ್ನ ಒಪಿನಿಯನ್. ಈಗ ಇದ್ರದ್ದು ಏನೇನ್ ಪ್ರೈಸ್ ರೇಂಜ್, ಯಾವ್ಯಾವ ವೇರಿಯಂಟ್ಸ್ ಅಂತ ಹೇಳ್ಬಿಡಿ ಸರ್ ನೀವು. ಸರ್ ಇದರಲ್ಲಿ ನಿಮ್ಗೆ ಎರಡು ರೀತಿ ಇಂಜಿನ್ ಬರುತ್ತೆ, ನಾನ್ ಟರ್ಬೋ ಮತ್ತೆ ಟರ್ಬೋ ಇಂಜಿನ್ ಬರುತ್ತೆ. ನಿಮ್ಗೆ ನಾನ್ ಟರ್ಬೋದಲ್ಲಿ ಬಂದು ನಿಮ್ಗೆ 72 bhp ಬರುತ್ತೆ, 96 torque ಬರುತ್ತೆ. ಟರ್ಬೋದಲ್ಲಾದ್ರೆ ನಿಮ್ಗೆ 100 bhp ಬರುತ್ತೆ, 160 torque ಬರುತ್ತೆ. ನಿಮ್ಗೆ ನಾನ್ ಟರ್ಬೋ ಸ್ಟಾರ್ಟಿಂಗ್ ಪ್ರೈಸ್ ಬಂದ್ರು ಆನ್ ರೋಡ್ ಬಂದು ನಿಮ್ಗೆ 732 ಬರುತ್ತೆ ಸರ್ ಆನ್ ರೋಡ್. ನಿಮ್ಗೆ ಟರ್ಬೋ ಆದ್ರೆ 960 ಇಂದ ಸ್ಟಾರ್ಟ್ ಆಗುತ್ತೆ ಸರ್. ಓಕೆ, ಆನ್ ರೋಡ್ ಪ್ರೈಸ್ ಬೇಸಿಕ್ ವೇರಿಯಂಟ್ಗೆ ಮತ್ತೆ ಟರ್ಬೋ ಹೇಳಿದ್ರಲ್ಲ, ಎರಡಕ್ಕೂ ಆನ್ ರೋಡ್ ಪ್ರೈಸ್ ಏನಾಗುತ್ತೆ ಹೇಳಿ ಸರ್. ನಿಮ್ಗೆ ಬೇಸಿಕ್ ವೇರಿಯಂಟ್ ಬಂದು ನಿಮ್ಗೆ ನಾನ್ ಟರ್ಬೋದಲ್ಲಿ 732 ಬರುತ್ತೆ ಸರ್. ಓಕೆ, ನಿಮ್ಗೆ ಟರ್ಬೋ ಬಂದು ಸೆಕೆಂಡ್ ವೇರಿಯಂಟ್ ಇಂದ ಸ್ಟಾರ್ಟ್ ಆಗುತ್ತೆ, ನಿಮ್ಗೆ 960 ಆಗುತ್ತೆ ಸರ್ ಆನ್ ರೋಡ್. ಓಕೆ,
ಟರ್ಬೋಗು ನಾನ್ ಟರ್ಬೋಗು ಅಂದ್ರೆ ಬೇಸಿಕ್ ಹೈಯರ್ ಎಂಡ್ ಗು ಏನೇನ್ ಚೇಂಜಸ್ ಬರುತ್ತೆ ಸರ್, ಮ್ಯಾಗ್ವಿಲ್ ಮತ್ತೆ ಸಿಸ್ಟಮ್ ಏನೇನು ಹೇಳಿದ್ರಲ್ಲ ಅದೊಂದು ಸ್ವಲ್ಪ ಸರ್. ನಿಮ್ಗೆ ಬೇಸಿಕ್ ಅಲ್ಲಿ ಆದ್ರೆ ನಿಮ್ಗೆ ಬೇಸಿಕ್ ಥಿಂಗ್ ಅಂದ್ರೆ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ಎ ಬಿ ಎಸ್ ವಿ ಟಿ ಬಿ ಡಿ ಬ್ರೇಕಿಂಗ್ ಸಿಸ್ಟಮ್ ಇರುತ್ತೆ, ಪವರ್ ಸ್ಟೇರಿಂಗ್, ಸ್ಟೇರಿಂಗ್ ಹೈಟ್ ಅಡ್ಜಸ್ಟ್ಮೆಂಟ್ ಇರುತ್ತೆ, 4 ಡೋರ್ ಪವರ್ ವಿಂಡೋಸ್ ಬರುತ್ತೆ ಸರ್. ಓಕೆ, ಮತ್ತೆ ಈ ಪ್ರೈಸಿಂಗ್ ಅಲ್ಲಿ ಈ ಸೆಗ್ಮೆಂಟ್ ಅಲ್ಲಿ ನಿಮ್ಗೆ 4 ಡೋರ್ ಪವರ್ ವಿಂಡೋಸ್ ಯಾವ್ದು ಕೊಡಲ್ಲ ಸರ್. ಮತ್ತೆ ರಿವರ್ಸ್ ಪಾರ್ಕಿಂಗ್ ಸೆನ್ಸಾರ್ಸ್ ಬರುತ್ತೆ, ರೇರ್ ವೈಪರ್ ಬರುತ್ತೆ, ಡಿ ಫಾಗರ್ ಲೈನ್ಸ್ ಬರುತ್ತೆ, ಮತ್ತೆ ನಿಮ್ಗೆ ಇಂಟಿಗ್ರೇಟೆಡ್ ಸ್ಪಾಯ್ಲರ್ ಮತ್ತೆ ಇನ್ ಬಿಲ್ಟ್ ರೂಫ್ ರೈಲ್ಸ್ ಬರುತ್ತೆ ಸರ್. ನಿಮ್ಗೆ ಅಪ್ ಟು 50 kg ವರೆಗೂ ಲಗೇಜ್ ಕ್ಯಾರಿ ಮಾಡಬಹುದು ರೂಫ್ ರೈಲ್ಸ್. ರೂಫ್ ರೈಲ್ಸ್ ಅಂಡ್ ಇಂಟೀರಿಯರ್ ಅಲ್ಲಿ ಮ್ಯಾಗ್ ವೀಲ್ ಬರಲ್ಲ ಅಲ್ವಾ ಬೇಸಿಕಲಿ? ಸರ್ ಮ್ಯಾಗ್ ವೀಲ್ ಬರೋದಿಲ್ಲ ಸರ್. ಬರಲ್ಲ. ಅಂಡ್ ಇದ್ರಲ್ಲಿ ಏನಾದ್ರು ಮ್ಯೂಸಿಕ್ ಸಿಸ್ಟಮ್ಸ್ ಬರೋದಿಲ್ಲ ಸರ್? ಬೇಸಿಕ್ ಬರುತ್ತೆ ಅಲ್ವಾ? ಬಟ್ ಅಂದ್ರೆ ಈ ಕಾರ್ ಪ್ರೈಸಿಂಗ್ ಬಂದು ಹೈಯರ್ ಎಂಡ್ ಒಂದು ಡೀಟೇಲ್ ಬಿಡಿ ಸರ್. ಸರ್ ನಿಮ್ಗೆ ಹೈಯರ್ ಎಂಡ್ ನೀವು ನಾನ್ ಟರ್ಬೋ ಹೋಗ್ತೀನಿ ಅಂದ್ರೆ 10,28,000 ಆಗುತ್ತೆ ಸರ್ ಆನ್ ರೋಡ್. ಓಕೆ, ನಿಮ್ಗೆ ಟರ್ಬೋ ಹೋಗ್ತೀನಿ ಅಂದ್ರೆ 11,66,000 ಆಗುತ್ತೆ ಸರ್. ಓಕೆ, 11,60,000. ಅದ್ರಲ್ಲಿ 360 ಕ್ಯಾಮ್ರಾ ಇಂದ ಹಿಡಿದು ಓವರ್ ಆಲ್ ಏನೇನ್ ಫೀಚರ್ ಬಂದು ನಿಮ್ಗೆ 360 degree ಕ್ಯಾಮ್ರಾ ಬರುತ್ತೆ, ಕ್ರೂಸ್ ಕಂಟ್ರೋಲ್ ಬರುತ್ತೆ, ಮತ್ತೆ ನೀವು ಟರ್ಬೋ ಹೋಗ್ತೀನಿ ಅಂತ ಅಂದ್ರೆ ನಿಮ್ಗೆ ಹಿಲ್ ಸ್ಟಾರ್ಟ್ ಅಸಿಸ್ಟ್ ಬರುತ್ತೆ, ಟ್ರಾಕ್ಷನ್ ಕಂಟ್ರೋಲ್ಸ್ ಬರುತ್ತೆ, ಮತ್ತೆ ಫ್ರಂಟ್ ಎಲ್ಇಡಿ ಹೆಡ್ ಲ್ಯಾಂಪ್ಸ್ ಬರುತ್ತೆ, 16 inches ಡೈಮಂಡ್ ಕಟ್ ಅಲೋ ವೀಲ್ಸ್ ಬರುತ್ತೆ, ಮತ್ತೆ ಎಲ್ಇಡಿ DRL ಎಲ್ಇಡಿ ಫಾಗ್ ಲೈಟ್ ಬರುತ್ತೆ ಸರ್. ಬೇಸಿಕ್ ಆಗಿ ಆರಾಮಾಗಿ ಬೈ ಮಾಡಬಹುದು, ಒಂದ್ಸಲ ಬಂದು ನೀವು ಟೆಸ್ಟ್ ಡ್ರೈವ್ ಮಾಡಿ ನಿಶಾನ್ ನಿಮ್ಮ ಹತ್ರ ನಿಶಾನ್ ಶೋರೂಮ್ಗೆ, ಅಂಡ್ ನಿಮ್ಗೆ ಇಷ್ಟ ಆದ್ರೆ ಬುಕಿಂಗ್ ಮಾಡಿ ಬೈ ಮಾಡಬಹುದು. ಯಾಕೆಂದ್ರೆ ಈ ಕಾರ್ಗೆ ತುಂಬಾ ಒಳ್ಳೆ ಗ್ರೇಡಿಂಗ್ ಅಂದ್ರೆ ಫೀಚರ್ಸ್ಗೆ ಒಳ್ಳೆ ಪ್ರೈಸ್ಗೆ ಒಳ್ಳೆ ಫೀಚರ್ಸ್ ಕೊಡ್ತಾರಿಂದ ನೀವು ಈ ಕಾರ್ನ ಆರಾಮಾಗಿ ಬೈ ಮಾಡಬಹುದು ಅಂತ ನನ್ನ ಆಪ್ಷನ್. ಓಕೆ, ಇದೇ ರೀತಿ ವಿಡಿಯೋಸ್ ನೋಡೋದಕ್ಕೋಸ್ಕರ ನಮ್ಮ ಚಾನಲ್ ನಮಗೆ ಸಪೋರ್ಟ್ ಮಾಡ್ತಾರೆ ಅಂದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಮತ್ತೆ ನಿಮ್ಗೆ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ, ಮತ್ತೆ ಯಾರಿಗಾದ್ರು ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ವಿಡಿಯೋ ಶೇರ್ ಮಾಡಬೇಕು ಅಂದ್ರೆ, ಯಾರು ಕಾರ್ ನೋಡ್ತಾ ಇದ್ರೆ ಬೈ ಮಾಡಬೇಕು ಅಂತ ಅವ್ರಿಗೆ ಶೇರ್ ಮಾಡಿ, ಮತ್ತೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಒತ್ತಿ. ಓಕೆ, ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ, ಅಲ್ಲಿ ತನಕ ಬೈ ಬಾಯ್. ಓಕೆ, ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ನಿಸಾನ್ ಮ್ಯಾಗ್ನೈಟ್ ನಿಮ್ಮ ಕನಸಿನ ಕಾರು, ಬಜೆಟ್ ಕಾರಲ್ಲಿ ಎಲ್ಲ ಫೀಚರ್ ಲೋಡೆಡ್ ಕಾರ್ ನೀವು ಹುಡುಕ್ತಾ ಇದ್ರೆ, ಒಳ್ಳೆ ಲುಕ್ಸ್ ಇಂಟೀರಿಯರ್ ಆಗಲಿ, ಫೀಚರ್ಸ್ ಆಗಲಿ, ಕಂಫರ್ಟ್ ಆಗಲಿ, ನಿಮ್ಮ ಬಜೆಟ್ಟಲ್ಲಿ ಅಂದರೆ ಹೇಳದ್ನಲ್ಲ, ಒಂದು 8 lakh rupees - 10 lakh rupees ನಿಮ್ಮ ಬಜೆಟ್ಟಲ್ಲಿ ನೀವು ಕಾರ್ ನೋಡ್ತಾ ಇದ್ರೆ ನಿಸಾನ್ ಮ್ಯಾಗ್ನೈಟ್ ಬೆಸ್ಟ್ ಆಪ್ಷನ್.